ಕೊರೋನಾ ಅನ್ನುವಂಥ ಒಂದು ವೈರಸ್ ಅನ್ನ ಕಟ್ಟಿ ಹಾಕೋದಕ್ಕೆ ನಮ್ಮ ಕೇಂದ್ರ ಮತ್ತು ರಾಜ್ಯ ಸರ್ಕಾರ, ಯಾಕೆ ಇಡೀ ವಿಶ್ವದ ಜನರು ಬಹಳ ದೊಡ್ಡ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಎಷ್ಟು ತಿಂಗಳುಗಳಾಗಿದೆ ಸರಿಯಾಗಿ ನಿದ್ರೆಯನ್ನು ಮಾಡದೆ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿ, ಆದರೆ ಇಲ್ಲೊಬ್ಬ ಶತಾಯುಷಿ ವಿದ್ವಾಂಸರು ಯಾಗದ ಮೊರೆ ಹೋಗಿದ್ದಾರೆ. ಕೊರೋನಾವನ್ನು ಕಟ್ಟಿ ಹಾಕೋದಕ್ಕೆ, ಈ ಮಹಾಮಾರಿಯ ಅಟ್ಟಹಾಸಕ್ಕೆ ಬ್ರೇಕ್ ಹಾಕೋದಕ್ಕೆ ನಮ್ಮ ಪೂರ್ವಜರು ಹಿಂದೆ ನಮಗೆ ಕಲ್ಪಿಸಿಕೊಟ್ಟಿರುವಂಥ ವೇದ ಉಪನಿಷತ್ತುಗಳ ಮೊರೆ ಹೋಗಿರುವಂಥ ಒಂದು ಘಟನೆ ನಡೆದಿದೆ. ಸೊ ಇಲ್ಲೊಬ್ಬರು ಪರಮ ಸಾತ್ವಿಕ ಶತಾಯುಷಿ ವೈದಿಕರು ಕೊರೋನಾ ಮುಕ್ತಿ ಮತ್ತು ಜಗತ್ತಿನ ಕ್ಷೇಮಕ್ಕಾಗಿ ಅತ್ಯಂತ ಶ್ರದ್ಧೆ ಪರಿಶ್ರಮಗಳಿಂದ ಕೂಡಿದ ಚತುಸಂಹಿತ ಯಾಗವನ್ನು ಸಂಕಲ್ಪಿಸಿ ಅಚ್ಚರಿಯನ್ನು ಮೂಡಿಸಿದ್ದಾರೆ. ಹಳೆಂಗಿಡಿ ಸಮೀಪದ ಪಕ್ಷಿಕೆರೆಯ ತಮ್ಮ ನಿವಾಸದಲ್ಲಿ ಈ ಯಾಗವನ್ನು ಸದ್ದಿಲ್ಲದೆ ಕಳೆದ ಅನೇಕ ದಿನಗಳಿಂದ ನಡೆಸ್ತಾ ಇರುವಂಥ ಇವರು ಸ್ವತಃ ಚತುರ್ವೇದ ಪಾರಂಗತರು ಆಗಿರುವಂಥ 102 ವರ್ಷ ಹರೆಯದ ವೈದಿಕ ಅಂಗಡಿಮಾರು ಕೃಷ್ಣ ಭಟ್ಟರು, ಪೇಜಾವರ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರ ಪೂರ್ವಾಶ್ರಮದ ತಂದೆಯಾಗಿರುವಂಥ ಇವರು ತಮ್ಮ ಅಪಾರವಾದ ಜೀವನ ಶ್ರದ್ಧೆಯಿಂದ ಮಾದರಿಯ ಬದುಕನ್ನು ನಡೆಸ್ತಾ ಇರುವವರು, ಸ್ವಂತಕ್ಕಾಗಿ ಅಲ್ಪ ಪರಾರ್ಥಕ್ಕಾಗಿ ಅಪಾರ ಎಂಬ ನೈಜ ನೆಲೆಯಲ್ಲಿ ವೈದಿಕ ಜೀವನವನ್ನು ನಡೆಸಿಕೊಂಡು ಬರ್ತಾ ಇರುವವರು, ತಾನು ಮಾತ್ರವಲ್ಲದೆ ತಮ್ಮ ತುಂಬು ಸಂಸಾರಕ್ಕೂ ಕೂಡ ಇದೇ ಸಾತ್ವಿಕ ತತ್ವದ ಜೀವನ ಪಾಠವನ್ನು ಬೋಧಿಸಿ ಅವರು ಅದೇ ದಾರಿಯಲ್ಲಿ ನಡೆಯಲು ಪ್ರೇರೇಪಿಸಿದವರು. ತಮ್ಮ ಜೀವಮಾನದಲ್ಲಿ ಕೊರೋನಾದಂತಹ ಮಹಾವ್ಯಾಧಿ ಜಗತ್ತನ್ನು ಕಂಡು ಕೇಳರಿಯದ ರೀತಿಯಲ್ಲಿ ಬಾಧಿಸ್ತಾ ಇರೋದನ್ನು ಕಂಡು ಮರುಗಿದ ಈ ಹಿರಿ ಜೀವ ತನ್ನ ಅರಿವಿನ ನೆಲೆಯಲ್ಲಿ ಋಕ್, ಯಜು, ಸಾಮ ಮತ್ತು ಅರ್ಥ ಅಥರ್ವ ವೇದಗಳೆಂಬ 4 ವೇದಗಳ ಯಾಗವನ್ನು ಸಂಕಲ್ಪಿಸಿ ತಾನೇ ಸ್ವತಃ ಯಜ್ಞಾಕರಕರಾಗಿ ಯಾಗವನ್ನು ನೆರವೇರಿಸುತ್ತಾ ಲೋಕಕ್ಷೇಮಕ್ಕಾಗಿ ವೇದ ಪುರುಷನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಕಳೆದ ಅನೇಕ ದಿನಗಳಿಂದ ತನ್ನ ಸ್ವಗೃಹದಲ್ಲಿ ವಿದ್ವಾಂಸರು ಆಗಿರುವ ಪುತ್ರರು ಹಾಗೂ ಇತರೆ ಕೆಲವು ವಿದ್ವಾಂಸರ ಸಹಕಾರದೊಂದಿಗೆ ಈ ಚತು ಸಂಹಿತ ಯಾಗ ಪ್ರಾರಂಭಿಸಿದ ಭಟ್ಟರು ಈಗಾಗಲೇ ರುಕ್ ಮತ್ತು ಯಜುಸಂಹಿತ ಯಾಗಗಳನ್ನು ಸಂಪನ್ನಗೊಳಿಸಿದ್ದಾರೆ. ಲಾಕ್ಡೌನ್ ಇರುವ ಕಾರಣ ಯಾವ ಆಡಂಬರವೂ ಇಲ್ಲದೆ ಕೊರೋನಾ ನಿರ್ಬಂಧಗಳನ್ನು ಪಾಲಿಸಿಕೊಂಡು ಕೇವಲ ಬೆರಳೆಣಿಕೆಯ ವಿದ್ವಾಂಸರನ್ನು ಮಾತ್ರ ಸೇರಿಸಿಕೊಂಡು ಅನುಷ್ಠಾನಕ್ಕೆ ಹೆಚ್ಚು ಒತ್ತು ಕೊಡುತ್ತಾ ಈ ಕರ್ತವ್ಯವನ್ನು ಮಾಡ್ತಾ ಇದ್ದಾರೆ. ಸೊ ಈ ಯಾಗ ಮುಗಿದ ಬಳಿಕ ಅಥರ್ವ ಸಂಹಿತ ಯಾಗವನ್ನು ನಡೆಸಿ ಲೋಕಕ್ಷೇಮವನ್ನು ಕರುಣಿಸುವಂತೆ ಪ್ರಾರ್ಥಿಸಲಾಗುವುದು ಅಂತ ಇವರ ಸುಪುತ್ರರಾಗಿರುವಂಥ ವಿದ್ವಾನ್ ವಿಶ್ವೇಶ ಭಟ್ ಮಾಹಿತಿಯನ್ನು ನೀಡಿದ್ದಾರೆ.